ನ್ಯಾಷನಲ್ ಕ್ರಶ್ ರಶ್ಮಿಕಾ ಮಂದಣ್ಣ ಸದ್ಯ ಸ್ಯಾಂಡಲ್ವುಡ್ ಹೊರತುಪಡಿಸಿ ಉಳಿದ ಎಲ್ಲ ವುಡ್ಗಳಲ್ಲೂ ಸಖತ್ ಬ್ಯುಸಿ ಆಗಿರೋ ನಟಿ. ಸದ್ಯ ಬಾಲಿವುಡ್ನಲ್ಲಿ ಬಿಗ್ ಬಿ ಅಮಿತಾಬ್ ಜೊತೆ ನಡೆಸಿದ್ರೆ, ಇತ್ತ ಟಾಲಿವುಡ್ನಲ್ಲಿ ಅಲ್ಲು ಅರ್ಜುನ್ ಜೊತೆ ಪುಷ್ಪ ಚಿತ್ರದಲ್ಲಿ ಮಿಂಚೋಕೆ ರೆಡಿಯಾಗಿರೋ ರಶ್ಮಿಕಾ ಮಂದಣ್ಣ ತಮ್ಮ ಚಿತ್ರಗಳ ಜೊತೆಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲೂ ಸಖತ್ ಸುದ್ದಿಯಲ್ಲಿರೋ ಬೆಳಗ್ಗೆ. ಟ್ರೋಲ್ ಜೊತೆಯಲ್ಲಿ ತಮ್ಮ ಹಾಟ್ ಲುಕ್ ಮೂಲಕನೂ ಸೋಷಿಯಲ್ ಮೀಡಿಯಾದಲ್ಲಿ ಸೌಂಡ್ ಮಾಡ್ತಾನೆ ಇರ್ತಾರೆ. ಇದೀಗ ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಒಂದು ಫೋಟೋವನ್ನು ಶೇರ್ ಮಾಡಿಕೊಂಡು ಮತ್ತೆ ಸುದ್ದಿಯಾಗಿದ್ದಾರೆ. ಫೋಟೋವೊಂದನ್ನು ಶೇರ್ ಮಾಡಿಕೊಂಡು ನನ್ನ ಕಣ್ಣಲ್ಲಿ ಜಾದೂ ಇದೆ ಅಂತ ಬರೆದುಕೊಳ್ಳುವ ಮೂಲಕ, ಕೈಯಲ್ಲಿ ಟ್ಯಾಟೂ ಇರೋ ಫೋಟೋ ಶೇರ್ ಮಾಡಿ ಹಾಟ್ ಲುಕ್ ನೀಡೋ ಮೂಲಕ ಅಭಿಮಾನಿಗಳ ಎದೆಯಲ್ಲಿ ಜಲ್ ಅನಿಸಿದ್ದಾರೆ. ಸದ್ಯ ಈ ಫೋಟೋ ಸಖತ್ ವೈರಲ್ ಆಗಿದ್ದು ಅಭಿಮಾನಿಗಳು ಫುಲ್ ಫಿದಾ ಆಗಿದ್ದಾರೆ. ಒಂದು ಕಡೆ ನನ್ನ ಕಣ್ಣಲ್ಲಿ ಜಾದೂ ಇದೆ ಅಂತ ಅಭಿಮಾನಿಗಳಲ್ಲಿ ಖುಷಿ ನೀಡಿದರೆ, ಇತ್ತ ಅಲ್ಲು ಅರ್ಜುನ್ ಜೊತೆ ನಟಿಸ್ತಾ ಇರೋ ಪುಷ್ಪ ಸಿನಿಮಾದ ಒಂದು ಪೋಸ್ಟರ್ ರಿಲೀಸ್ ಆಗಿದ್ದು, ಸೀರೆಯಲ್ಲಿ ಇರೋ ರಶ್ಮಿಕಾ ಮಂದಣ್ಣ ಲುಕ್ ನೋಡಿ ಪಡ್ಡೆ ಹುಡುಗರು ಇದೀಗ ನಿದ್ದೆ ಕೆಡಿಸಿಕೊಂಡಿದ್ದಾರೆ. ಕನ್ನಡಿ ಮುಂದೆ ಕುಳಿತಿರೋ ಫೋಟೋ ಇದೀಗ ಪಡ್ಡೆ ಹುಡುಗರ ನಿದ್ದೆ ಕೆಡಿಸಿದ್ದು, ಪುಷ್ಪ ಸಿನಿಮಾದ ಈ ಪೋಸ್ಟರ್ಗೆ ಸಿನಿ ರಸಿಕರು ಫುಲ್ ಫಿದಾ ಆಗಿದ್ದಾರೆ. ಒಂದು ಕಡೆ ಪುಷ್ಪ ಸಿನಿಮಾದ ಈ ಪೋಸ್ಟರ್ ಸಿನಿ ರಸಿಕರ ಹೃದಯ ಗೆದ್ದಿದ್ರೆ, ಇತ್ತ ಟ್ರೋಲಿಗರು ಮಾತ್ರ ಈ ಫೋಟೋ ಇಟ್ಕೊಂಡು ಸಖತ್ ಟ್ರೋಲ್ ಕೂಡ ಮಾಡುತ್ತಿದ್ದಾರೆ. ಸದ್ಯ ಒಂದು ಟ್ರೋಲ್ ಮಾತ್ರ ಸಖತ್ ವೈರಲ್ ಆಗಿದ್ದು, ಕುಳಿತಿರೋ ಈ ಬಂಗಿಯ ಫೋಟೋಗೆ ದಂಡುಪಾಳ್ಯ 4 ಅನ್ನೋ ಟೈಟಲ್ ನೀಡಿ ಟ್ರೋಲ್ ಮಾಡುತ್ತಿದ್ದು, ಸದ್ಯ ಈ ಫೋಟೋ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗುತ್ತಿದೆ. ಒಟ್ಟಿನಲ್ಲಿ ಒಂದಿಲ್ಲೊಂದು ವಿಷಯಕ್ಕೆ ಸುದ್ದಿಯಲ್ಲಿರೋ ರಶ್ಮಿಕಾ ಮಂದಣ್ಣ ಸದ್ಯ ಪುಷ್ಪ ಚಿತ್ರದ ಪೋಸ್ಟರ್ ಮೂಲಕ ಟ್ರೋಲ್ ಜೊತೆಯಲ್ಲಿ ಸಿನಿ ರಸಿಕರ ಹೃದಯವನ್ನು ಗೆದ್ದಿದ್ದಾರೆ.